ಎಲ್ಲ ಕ್ರೈಸ್ತರು ಒಪ್ಪುತ್ತೀರಾ?
ಎಲ್ಲಾ ಕೈ ತೋರ ಒಪ್ಪುತ್ತೀರಾ ಎಲ್ಲಾದರೂ ಯಾರ ಸೈಕರದು ಆಗಲ್ಲ ಅದರ ಯಾರ ಸೈಕರೆ ಯಾರ ಜಾತಿ ಜನರ ಸೈಕರೆ ಎಲ್ಲರೂ ಒಪ್ಪುತ್ತೀರಾ ಕ್ರಿಶ್ಚಿಯನ್ ಸೈಕರದರಾ ಮುಸ್ಲಿಮ್ಸ್ ಸೈಕರದರಾ ಹಿಂದೂಸ್ ಸೈಕರದರಾ ಅದರ ಯಹೂದಿರ ಸೈಕರದರಾ ಇವರೆಲ್ಲ ಮಾಡೋ ಒಂದರದು ಇವತ್ತು ಯಾರಲ್ಲಿ ಆದಾಮನ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿ ದಶ ಹೊಂದಿರ್ತವೆ ಅವರ ಅಪ್ಪ ಅಮ್ಮ ಕೇಳಂತ ಒಂದೇ ಪ್ರಶ್ನೆ ದೇವರೇ ನಿಮಗೆ ಕಡಿಕರ ಇಲ್ವಾ ನನ್ನ ಮಗನೇ ಕುಡಿ ತಗೊಂಡ್ಬಿಟ್ಟೆ ಅಂತ ಅಪ್ಪ ಇವರೆಲ್ಲ ಯಾರ ಸೈಕರದು ಆದಾಮನ ಸೈಕರ ಎಲ್ಲ ಒಪ್ಪುತ್ತೀರಾ ಅವರ ಒಪ್ಪುತ್ತಿರ್ತಾರೆ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅವರ ಎಲ್ಲರೂ ಸೈಕರ ಯಾರಲ್ಲಿ ಆದಾಮನಲ್ಲಿ ನಾವೆಲ್ಲರೂ ಆದಾಮನ ಕೇಳಿದ ಮಕ್ಕಳಿಗೆ ಎಲ್ಲಾ ಜಾತಿಗಳು ಆದಾಮನ ಕೇಳಿದ ಮಕ್ಕಳಿಗೆ ಅವರ ಇದು ಒಪ್ಪುತ್ತಿರಲ್ಲ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಬಂದಿದೆ ಮುಂದೆ ಬರಿಸ್ತಾನೆ ವಚನ वचन सत्य ಪ್ರಕಾಶಪಡಿಸುವಂತ
ಬಡಕತ್ತೆ ಪಕ್ಕದಲ್ಲಿ ಇರತಕ್ಕಂತ ಸೋರ ಸರ್ ಕಷ್ಟಪಟ್ಟಿ ಲೋಕದಲ್ಲಿ ಎಷ್ಟೆಷ್ಟು ರೀತಿಯಲ್ಲಿ ಕಷ್ಟ ಸಂಕಟ ಪಡುವಂತ ಎಷ್ಟೋ ಜನಗಳಿದ್ದಾರೆ. ಇವ್ರಿಗೆಲ್ಲ ಯೇಸು ರಕ್ಷಕ ಅಲ್ವಾ? ಯೇಸು ಇಂಥವ್ರ ರಕ್ಷಕ. ಯೋಚನೆ ಮಾಡಿದ್ರೆ ನಾವೆಲ್ಲ ಊಟ ತಿಂದ್ರೆ ಹೊಟ್ಟೆ ತುಂಬ ಊಟ ತಿಂದ್ರಿ ಅಲ್ಲ? ಎಷ್ಟು ನಮ್ಮ ಮಕ್ಕಳಿಗೆ ಹಸಿವಾಗಿರ್ಬೇಕಾದ್ರೆ ನಾವೇನ್ ಮಾಡ್ತೀರಿ? ತನಿಖೆ ನೋಡ್ತಾ ಬೇಕಾಗಿಲ್ಲ ಕೊಡ್ತೀರಿ. ಆದ್ರೆ ಎಷ್ಟೋ ಜನ ತಪ್ಪಿಗಳಾಗಿ ಅದರ ವಿಧಿಪರಾಗಿರುವಂತ ಮಕ್ಕಳುಗಳವ್ರೆ ಅದರ ಎಷ್ಟೋ ಜನಗಳಿಗೆ ಸಿಗ ತಿನ್ನಕ್ಕೆ ಇಲ್ಲ, ಊಟ ಇಲ್ಲ. ವ್ಯವಸ್ಥೆ ಮಾಡಿ ಆಫ್ರಿಕಾ ದೇಶದಲ್ಲಿ ಜನಗಳಿಗೆ ಸಿಗ ಕುಡಿಯೋದಕ್ಕೆ ಇಲ್ಲ, ಒಂದು ನೀರಿಲ್ಲ. ಇಂತಹ ಜನ ಮಕ್ಕಳುಗಳಿಗೆ, ಇಂತಹ ಒಂದು ಅಮಾಯಕರಾಗಿರುವಂತಹ ಒಂದು ಬಡ ಮಕ್ಕಳಿಗೆ ಯೇಸು ಕ್ರಿಸ್ತ ರಕ್ಷಕ ಅಲ್ವಾ? ಖಂಡಿತವಾಗಿ ಇವರು ರಕ್ಷಕರೇ. ಇವರು ಇವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇಲ್ಲ ಅಲ್ಲಿ, ಅದ ನಂಬ್ತಾ ಇಲ್ಲ. ಅದ ನಮ್ದೇ ಕಾರಣಗಳಿಗೆ ಕ್ರಿಸ್ತನ ಸೋದಿಸಿದೆ. ಅವರು ಕೂಡ ಯೇಸು ಕ್ರಿಸ್ತ ರಕ್ಷಕನೇ ಅಲ್ವಾ? ಅದೇ ಅವ್ರಿಗೆ ಬೈಬಲ್ ಓದ್ರೆ ಅವಾಗ ಯೇಸು ಕ್ರಿಸ್ತ ಅಂತೆ ಲೋಕ ರಕ್ಷಕ. ಲೋಕ ರಕ್ಷಕ ಅಂದ್ರೆ ನೋ ಎಕ್ಸೆಪ್ಷನ್ಸ್ ಅಲ್ಲ. ಪ್ರಿ ಕ್ರೈಸ್ತರಿಗೆ ನಮ್ಗೆ ಇಲ್ಲ, ಲೋಕ ಅದೇ ಲೋಕ ಅಲ್ಲ. ಕ್ರಿಸ್ತನ ಕ್ರಿಸ್ತನ ಸೋದಿಸೋದ್ರೆ ನೋಡಿ, ನಾನು ರಕ್ಷಣೆ ಹೊಂದಿದ್ದೀನಿ. ನಾನು ರಕ್ಷಣೆ ಒಂದು 13 ವರ್ಷ ಆಯ್ತು ಅಲ್ಲ. ಅದಕ್ಕಿಂತ ಮುಂಚೆ ಹೇಳಬೇಕು, ನಾನು ಬೇರೆ ರೀತಿಯಲ್ಲಿದ್ದೆ. ಅವಾಗ ನನ್ಗೆ ಯೇಸು ಸ್ವಾಮಿ ಯಾವ ಸತ್ತಿದ್ದು, ನಾನು ಯಾವಾಗ ಯೇಸು ಸ್ವಾಮಿ ಅಧಿಕಾರ ಮಾಡಿದ್ದು, ಅವಾಗ ಯೇಸು ಸ್ವಾಮಿ ಎರಡು ಸಮಯ ಬಂದ್ಬಿಟ್ಟು ನನ್ನ ಶ್ರೀನಿವಾಸ ಹತ್ರ. ನಾನು ಹುಟ್ಟಕ್ಕೂ ಮುಂಚೆ ಹೇಳ್ಬೋದು ಯೇಸು ಸ್ವಾಮಿ ನನ್ನ ಸತ್ರ ಅಲ್ಲ. ಯೋಚನೆ ಮಾಡಿ, ನನ್ನ ಸತ್ರ ಅಂತ ಯೇಸು ಕ್ರಿಸ್ತು. ನಾನು ಆತನ ಅಂಗೀಕಾರ ಮಾಡಿದ್ದು ಮುಂಚೆ ಯೇಸು ಕ್ರಿಸ್ತು ಸತ್ತಿರೋದು ನನಗಾಸ್ತ್ರ ಅಲ್ಲ. ಅಂಗೀಕಾರ ಎಲ್ಲ ಜನರಲ್ಲೂ ಅದೇ ತರ ಸತ್ತಿರಲ್ಲ. ಯೇಸು ಕ್ರಿಸ್ತ ಹಂಗೆಯವರು ನನ್ನ ಮಾನತ್ವ ಒಂದು ಪ್ರಾಣನ ಒಂದು ಪ್ರಾಣನ ಕೊಟ್ಟಿರೋದು. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮುಖಾಂತರ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ಒಂದು ರಕ್ಷಣೆ ಉಂಟು ಅಲ್ಲ, ಅದರ ನೋ ಎಕ್ಸೆಪ್ಷನ್ಸ್. ಅದಕ್ಕೆ ಬೈಬಲ್ ಹೇಳುತ್ತೆ, ದೇವರು ಲೋಕನ ಎಷ್ಟೋ ಪ್ರೀತಿ ಮಾಡಿ ಮಾಡುತ್ತೆ, ತನ್ನ ಒಬ್ಬನೇ ಮನೆ ಕೊಟ್ಟಿದ್ರ ಲೋಕನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮನೆ ಕೊಟ್ಟು ಹೇಳ್ಬೋದ ಒಬ್ಬ ಮನುಷ್ಯನ ನಾಶ ಅಂತ ವಚನ ಓದಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ವಚನ ಓದಿದ್ದೀನಿ. ಯೋಹಾನ 3:16 ಕ್ಷಮಿಸಿ, ಯೋಹಾನ 3:16 ಎಲ್ಲಾ ಕ್ರೈಸ್ತವರು ತುಂಬಾ ಫೇವರೇಟ್ ಆಗಿರುವಂತ ವರ್ಸ್ ಅಲ್ಲ ಓದಿದ್ದೀನಿ ನೋಡಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಏನ್ ಮಾಡುತ್ತೆ ಆತನ ಕೊಟ್ಟರೆ ಯೇಸು ಕ್ರಿಸ್ತ ಮುಖಾಂತರ ಎಲ್ಲರೂ ರಕ್ಷಣೆ ಕೊಟ್ಟ ಏನ್ ಮಾಡ ದೇವರು ತನ್ನ ಮಗನ ಕೊಟ್ಟು ನೋಡ್ಬೇಕಾದ್ರೆ ಯೋಹಾನ ಹೇಳ್ತಾರ ಲೋಕದ ತನ್ನ ಪಾಪನ ಹೊತ್ಕೊಂಡೋಗುವಂತ ಕುರಿ ಮರಿ ಅಲ್ಲ. ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ವಿತ್ ಟೇಕ್ ದ ವೇ ದ ಸಿನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಡೀ ಲೋಕದ ಅವರ ಪಾಪಗಳನ್ನ ವಿಮೋಚನೆ ಮಾಡಂತ ಕುರಿ ಮರಿ ಯಾರಂತೆ? ರಕ್ಷಕ ನಮ್ಮ ಕರ್ತನು ಅದರ ಅದ್ರ ಏನು ಎಕ್ಸೆಪ್ಷನ್ಸ್ ಮಾಡಿಲ್ಲ ಎಲ್ಲರಿಗೂ. ಅದೇ ಅಂದ್ರೆ ಯೋಹಾನ 5:28 ಓದಿ, ಯೋಹಾನ 5:28 ವಚನ 29 ವಚನ ಓದಿ, ಜಾನ್ 5:28-29. ಅದಕ್ಕೆ ಆಶ್ಚರ್ಯ ಪಡಬೇಡಿ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿ ಹೋಗಲೆಲ್ಲರೂ ಆತ್ಮನ ಧ್ವನಿಯನ್ನು ಕೇಳಿ ಎಂದು ಹೊರಗೆ ಬರುವ ಆಶ್ಚರ್ಯ ಪಡಬೇಡಿ. ನಾ ಹೇಳುವೆ, ಸಮಾಧಿಯಲ್ಲಿರುವ ಎಲ್ಲರೂ ಆತನ ಧ್ವನಿ ಕೇಳಿ ತಿರ್ಗಾ ಇದೇ ಭೂಮಿಗೆ ಎದ್ದು ಬರಂತ ಕಾಲ ಬರ್ತದೆ ಅಂತ ಅಂದ್ರು. ಅದರ ಯಾರಾದ್ರೂ ಕೊಟ್ಟಿರುತ್ತೆ ಬರೀ ಒಳ್ಳೆಯವರ ಬರೀ ಕ್ರೈಸ್ತವರ ಎಲ್ಲ ಮನುಷ್ಯರಿಗೆ ಕೊಡ್ತಾರೆ. ಯೇಸು ಕ್ರಿಸ್ತ ಮುಂದೆ ಕೇಳ್ತ ಮುಂದೆ ಬದಿ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಅಂದ್ರೆ ಕೆಟ್ಟದ್ದನ್ನು ನಡೆಸಿದವರಿಗೆ ಕೀರ್ತಿಗಾಗಿ ಪುನರುತ್ಥಾನವಾಗುವುದು ಅಂದ್ರೆ ಒಳ್ಳೆಯದ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಕೆಟ್ಟದ್ದ ಮಾಡಿದವರಿಗೆ ಎಂದ್ರೆ ಒಂದು ಕೀರ್ತಿಗಾಗಿ ಕರ್ತನೆ ಕುರಿತು ಸಂಬಂಧಿಸಿದ್ರೆ ಈ ಒಂದು ಒಳ್ಳೆ ಜನಗಳು ಯಾರು, ಈ ಒಂದು ಕೆಟ್ಟ ಜನಗಳು ಯಾರು ಕೊಡ್ಬೇಕ್ರೆ ಒಳ್ಳೆ ಜನಗಳು ಒಬ್ರು ಇಲ್ಲ ಅಂದ್ರೆ ಅವಾಗ ಹೇಳಿದ್ರ ನೀತಿವಂತರು ಅವರೇ ಇದಕ್ಕಿಂತ ಒಳ್ಳೆ ಜನಗಳು ಯಾರಂದ್ರೆ ಕ್ರೈಸ್ತವರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಪಟ್ಟಿ ಅಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ಕೆಲಸ ಮಾಡಂತ ಒಂದು ಕ್ರೈಸ್ತವರುಗಳು. ಇವ್ರಿಗೂ ಏನಿದೆ ಅಂದ್ರೆ ಒಂದು ಪುನರ್ತನ ಉಂಟಂತೆ. ಅದರ ಅದೇ ಪ್ರಕಾರ ಏನಂತೆ ಅನೀತಿವಂತರು ಅವಾಗ ಹೋದಲ್ಲ ಅವ್ರು ಯಾರಂತೆ ಕೆಟ್ಟ ಜನಗಳು ಅದರ ಇವ್ರು ಕೂಡ ಏನಿರುತ್ತೆ ಪುನರ್ತನ ಇದೆ. ಅದೇ ಕರ್ತನ ಕೃತಿಯಂತ ಸೋದ್ರೆ ಯೇಸು ಕ್ರಿಸ್ತ ಮುಖಾಂತರ ಎಲ್ಲರೂ ಪುನರ್ತನ ಇದೆ. ಒಳ್ಳೆ ಮಾಡೋದು ಜೀವಕ್ಕಾಗಿ ಪುನರ್ತನ, ಕೆಟ್ಟದ್ ಮಾಡೋಗೆ ತೀರ್ಪು ತೀರ್ಪು ಅಲ್ವ. ಕರ್ತನ ಕೃತಿಯಂತ ಸೋದ್ರೆ ನ್ಯಾಯ ತೀರ್ಪು. ನ್ಯಾಯ ತೀರ್ಪು ಅಂದ್ರೇನು? ನಾವೆಲ್ಲರಿಗೂ ಜನಗಳ ಏನು ಅಂತಂದ್ರೆ ಯೇಸು ಕ್ರಿಸ್ತ ಎರಡನೇ ಬೆಳಕಲ್ಲಿ ಬರ್ತಾರೆ ಹಾಗೆ ಮೇಲೆ ಬಂದು ಒಂದು ದೊಡ್ಡ ಸಿಂಹಾಸನ ಕುತ್ಕೊಂಡು ಒಂದು ದೊಡ್ಡ ಪುಸ್ತಕ ಇಟ್ಕೊಂಡು ಏನ್ ಮಾಡ್ತಾರೆ ಎಲ್ಲರ ಪಾಪದ ಪಟ್ಟಿ ಇಟ್ಕೊಂಡಿದ್ದಾರೆ. ಆ ಪಾಪದ ಪಟ್ಟಿ ಮುಖಾಂತರ ಏನ್ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ತೀರ್ಪು ಮಾಡ್ತಾರೆ ಅಂತಂತಾರ. ಅಲ್ಲಿ ಬಂದಿರಂತ ಒಂದು ಪಾಪಗಳು ಸರಿಯಾಗಿ ಏನ್ ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಆ ಕ್ಯೂನಲ್ಲಿ ಯಾರು ನಿಂತಿರ್ತಾರೆ? ಆ ಕ್ಯೂನಲ್ಲಿ ಜೋಸಫ್ ಆಮೇಲೆ ರಾಡ್ರಿಕ್ಸ್ ಡ್ಯಾನಿಯಲ್ ಅವರ ಟಾಮ್ ಟಿಕೆಟ್ ಹ್ಯಾರಿ ರಾಮ ಅಲ್ಲ ಆಮೇಲೆ ಇಬ್ರಾಹಿಮ್ ಅವರ ಆಮೇಲೆ ರಾಮ ಅದರ ಕೃಷ್ಣ ಇದೆಲ್ಲ ಇದ್ದಿದ್ರೆ ಅಲ್ಲ ಇವ್ರಿಗೆಲ್ಲರಿಗೂ ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ ತೀರ್ಪು ಮಾಡ್ತಾರಲ್ಲ ತಾವು ಟಿಕೆಟ್ ಹ್ಯಾರಿ ಕೊಟ್ಟಿದ ತಕ್ಷಣ ಯೇಸು ಕ್ರಿಸ್ತ ಡೈರೆಕ್ಟ್ ಆಗಿ ಮಾಡ್ತಾರೆ ಸೀದಾ
ಎಲ್ಲಿ ಕಳಿಸ್ತಾರೆ ಅವ ಪಾಪ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಆಗಿ ಹೇಳಿ ಹೋಗ್ಲ ಏನೋ ಸ್ವರ್ಗ ಐದು ಪ್ರಕಾರ ಬೇರೆ ಯಾರೇ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಎಲ್ಲಿ ಕಳಿಸ್ತಾರೆ ನಕ್ಕ ಕಳಿಸ್ತಾರೆ ಇದೇ ನ್ಯಾಯ ತಿಳ್ಕೊಂಡು ನಾನು ತಿಳ್ಕೊಂಡಿರೋದು ಅದರ ಒಂದೇ ವಚನ ಹೇಳಿ ವ್ಯವಸ್ಥೆ ಮಾಡಿರ್ತೀನಿ ಕ್ಯೂ ನಿಂತಿರೋದಲ್ಲ ಯಾರೋ ಕ್ಯೂ ನಿಂತಿರೋದಲ್ಲ ಯಾರೋ ಎಲ್ಲ ಪಾಪಿಗಳೇ ಅದರ ಇದು ಯೇಸು ಕ್ರಿಸ್ತ ಗೊತ್ತು ಗೊತ್ತಿಲ್ಲ ಗೊತ್ತಂತಾರೆ ಅದರ ಅಪೊಸ್ತಲ ಪೌಲ ಹೇಳಿದ್ರು ಈಕೆ ಮುಂದೆ ಜನ ಬರುತ್ತೆ ಅದು ಕ್ಯೂ ನಿಂತಿರೋದಲ್ಲ ಯಾರೋ ಅದು ನ್ಯಾಯ ತಿಳ್ಕೊಂಡು ವಚನ ಕಳಿಸ್ಕೊಂಡು ನಂಬಿಕೆ ಅಲ್ಲ ಯೋಚನೆ ಮಾಡಿರ್ತಕ್ಕಂಥ ನ್ಯಾಯ ತಿಳ್ಕೊಂಡು ಏನು ನ್ಯಾಯ ತಿಳ್ಕೊಂಡು ವಚನದಲ್ಲಿ ಓದ್ಬೇಕು ಅಲ್ಲ ಅದಕ್ಕೆ ಇವೆಲ್ಲ ಮೀಟಿಂಗ್ ಆಗಿದ್ಮೇಲೆ ನಾವು ಒಂದು ಪಾಠಗಳನ್ನ ಶುರು ಮಾಡ್ತೀವಿ ಅಂದ್ರೆ ಇದು ಕೋರ್ಸ್ ಇದೆ ಅಲ್ಲ ಆ ಕೋರ್ಸ್ ಇದೆ ಬನ್ನಿ ನೀವು ಆ ಕೋರ್ಸ್ ಅಂತಂದ್ರೆ ಬೈಬಲ್ ಯಾವ ರೀತಿ ಓದ್ಬೇಕು ಯಾವ ರೀತಿ ತಿಳ್ಕೊಬೇಕಂತ ಸ್ಪಷ್ಟ ಆಗಿ ಮಾಡ್ತೀವಿ ಹೇಳ್ಕೊಡ್ತೀವಿ ಅದೇ ಪ್ರಸಂಗ ಸಂಘ ನಿಮ್ಗೆ ಇತರ ರಿಪ್ಲೈ ಕಾರ್ಡ್ ಕೊಟ್ಟಿರ್ಬೋದು ಯಾರು ಸಿಕ್ಕಿಲ್ಲ ಅಂತಂದ್ರೆ ದಯವಿಟ್ಟು ಇಂಟ್ರೆಸ್ಟ್ ಅಂತ ಇದೆ ಈ ರಿಪ್ಲೈ ಕಾರ್ಡ್ ಫಿಲ್ ಅಪ್ ಮಾಡಿ ನಾವು ನೆಕ್ಸ್ಟ್ ಬರವಾರದಲ್ಲಿ ಎಲ್ಲಿ ಮೀಟಿಂಗ್ ಮಾಡ್ತೀರಿ ಯಾವ ಮೀಟಿಂಗ್ ಮಾಡ್ತೀರಿ ಅಂತ ನಿಮಗೆ ತಿಳಿಸ್ತೀರಿ ನೀವು ದಯವಿಟ್ಟು ಬಂದ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ಳಿ ಅವ್ರ ಇನ್ನ ಫರ್ದರ್ ಡೀಟೇಲ್ಸ್ ಕೊಡ್ತೀರಿ ಇದು ಯಾವುದೇ ರೀತಿ ಫೀಸ್ ಬೇಕಾಗಿಲ್ಲ ಇವತ್ತಿಲ್ಲ ಇಲ್ಲ ಕೋರ್ಸ್ ಮುಗಿದ್ರೂ ಕೂಡ ಮಿಸ್ ಮಾಡೋದಿಲ್ಲ ನಿಮ್ಮ ಹತ್ರ ಯಾವ ದುಡ್ಡು ಬೇಕಾಗಿಲ್ಲ ನಿಮ್ಮಿಂದ ನಮ್ಗೆ ಬೇಕಾಗಿರೋ ಒಂದೇ ಏನಂದ್ರೆ ಆಸಕ್ತಿ ಇಲ್ಲ ವಚನ ಕೇಳಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಆನಂತರ ಮೀಟಿಂಗ್ ಮುಗಿದ್ಮೇಲೆ ಎಲ್ಲ ಬೀಸ್ಕೊಳ್ಳಿ ಅದ್ರ ನಿಮ್ಮ ದಯವಿಟ್ಟು ನಿಮ್ಮ ನಂಬರ್ಗಳನ್ನ ಕೊಡಿ ನಾವು ಫೋನ್ ಮಾಡಿ ನಿಮ್ಗೆ ತಿಳಿಸ್ತೀರಿ ಇದು ಯಾವುದೇ ರೀತಿ ಒಂದು ಡಿನಾಮಿನೇಷನ್ ಇಲ್ಲ ಯಾವುದೇ ರೀತಿ ಒಂದು ಪಂಗಡ ಇಲ್ಲ ಸತ್ಯವೇದ ಮುಖಾಂತರ ಹೇಳುವಂತ ಅನೇಕ ಸತ್ಯಗಳು ಅದೇ ಪ್ರತಿ ಸೋದರ ಸೋದರೆ ನ್ಯಾಯ ತಿಳ್ಕೊಂಡ್ರೆ ಏನೋ ಅಲ್ವರ ನಾವು ತಿಳ್ಕೊಂಡ ರೀತಿಯಲ್ಲಿ ಯೇಸು ಖಂಡಿತ ಮಾಡ್ಕೊಳ್ಳ ನ್ಯಾಯ ಮಾಡ್ಕೊಳ್ಳಲ್ವ ಅದ್ರ ಜನರಾಗಿ ಏನ್ ತಿಳ್ಕೊಂಡಿದ್ರೆ ಯೇಸು ಬೈದಕ್ಷಣ ಒಂದೇ ದಿನದಲ್ಲೇ ಮಾಡ್ತಾರೆ ನ್ಯಾಯ ಮಾಡ್ಬೇಕಾರೆ ಅಂತಂದ್ರ ವಚನ ಓದಿದ್ದೀನಿ ಅಪೊಸ್ತಲ ಕೃತ್ಯಗಳು 17:31 ಅಪೊಸ್ತಲ ಕೃತ್ಯಗಳು 17:31 ಯಾಕೆಂದರೆ ಆತನು ನಿಶ್ಚಯ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾರೆ ನೀತಿಗನುಸಾರ ಮಾಡುವ ದೇವಸ್ಥಾನ ಅನ್ಯಾಯ ಮಾಡೋದಂತೆ ನೀತಿಗನುಸಾರವಾಗಿ ನ್ಯಾಯ ತೀರ್ಪು ಮಾಡೋದಕ್ಕೆ ಒಂದು ದಿನ ಮಾಡೋದು ಅಂತ ಗುರುತು ಕೊಡೋದಾಗ ಒಂದು ದಿನ ಅಂದ್ರೆ ಎಷ್ಟು ವರ್ಷ ನಾವೆಲ್ಲ ಏನು ಹೇಳಿದ್ರೆ ಒಂದಿನ 24 ಗಂಟೆ ಅಂತ 24 ಗಂಟೆ ಅಲ್ಲ ಶಿಕ್ಷೆ ಯೇಸು ಕ್ರಿಸ್ತನಿಗೆ ಒಂದು ದಿನ ಎಷ್ಟು ವರ್ಷ ವಚನ ಓದಿದ್ದೀನಿ 1000 ವರ್ಷ 2 ಪೇತ್ರ 3:8 ಓದಿದ್ದೀನಿ 1000 ವರ್ಷ ಅದರ ನಾವು ಬೈಬಲ್ ಓದಬೇಕು ಯೇಸು ಕ್ರಿಸ್ತ 1000 ವರ್ಷದಲ್ಲಿ ಇನ್ನೇನೆಲ್ಲ ಕೆಲಸ ಮಾಡ್ತಾರೆ ಬೈಬಲ್ ಏನ್ ಮಾಡ್ತಾವೋ ತೆಗೆದು ಹೋಗ್ಬೇಕು ಏನ್ ಮಾಡ್ತಾರೆ ವಚನ ತಿಳಿಯಂತೀನಿ ಪ್ರಕಟಣೆ 20 ಅದರಲ್ಲಿ 1-3 ಓದಿ ಪ್ರಕಟಣೆ 20ನೇ ಅಧ್ಯಾಯ ವಚನ 1-3 ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆ ಪರಲೋಕದಿಂದ ಇಳಿದು ಬರುವುದನ್ನು ಕಂಡಂತೆ ಬಂದ್ಬಿಟ್ಟು ಅವ್ರು ಮಾಡುವಂತ ಒಂದು ಕೆಲಸ ಏನು ಅಂತಂದ್ರೆ ಅದು ಹೇಳುದು ಅಲ್ಲ ಒಬ್ಬ ಬಲಿಷ್ಠಾಂತ ದೂತನಿಗೆ ಬಂದ ಆಕಾಶ ಅಂದ್ರೆ ಯೇಸು ಕ್ರಿಸ್ತನು ಎರಡೇ ಬಡಿಕೆ ಬರುವಂತ ಒಂದು ಸನ್ನಿವೇಶ ಬಂದ್ಬಿಟ್ಟು ಸೇರ್ತಾನೆ ನಾನು ಏನ್ ಮಾಡುವಂತಲ್ಲಿ 1000 ವರ್ಷ ಬಂದಂತಂತೆ ಅದ್ರ ಅಂದ್ರೆ 1000 ವರ್ಷ ನ್ಯಾಯ ತೀರ್ಪು ಮಾಡ್ತಾರೆ ಆ 1000 ವರ್ಷ ನ್ಯಾಯ ತೀರ್ಪು ಮಾಡಿದ್ರೆ ಸೇತನ ಏನ್ ಮಾಡಿರಲ್ಲ ಬಂಧನದಲ್ಲಿ ಇರ್ತಾರೆ ಏನು ಬಂಧನದಲ್ಲಿ ಇರ್ಬೋದು ಅಲ್ಲ ಏನಕ್ಕೆ ಅದೇ ವಚನದಲ್ಲಿ ಹೇಳ್ತಾರೆ ಹಂಗೆ ಮುಂದೆ ಬಂದಿಸ್ತಾರೆ ಆ 1000 ವರ್ಷ ತೀರ್ಪ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ಅಂದ್ರೆ ಏನು ನೀವು ಇವಾಗ ಬಿಟ್ಟಿದ್ರೆ ಏನಿಗೆ ಮರಳುಗೊಳಿಸಲಿ ಅಂತ ಆದ್ರೆ ಇನ್ನ ಮುಂದಕ್ಕೆ ಆತರ ಒಂದು 1000 ವರ್ಷಕ್ಕೆ ಒಂದು ದಿನದಲ್ಲಿ ಆತರ ದಿನದಲ್ಲಿ ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಆತನ ಏನ್ ಮಾಡ್ತಾನೆ ಅದರ ಲೋಕದ ತಂಬಿ ಅದ ಬಾಧ ಮುಚ್ಚಿಕೊಡ್ತಾನೆ ಏನಕ್ಕೆ ಇನ್ನು ಜನಗಳನ್ನ ಮೋಸ ಪಡಿಸ್ಬಾರ್ದು ಅಂದ್ರೆ ಭೂಮಿಲಿ ಯಾರಿರ್ಬೇಕು ಭೂಮಿಲಿ ಯಾರಿರ್ಬೇಕು ಜನಗಳು ಇರ್ಬೇಕು ಆ ಜನಗಳು ಯಾರೋ ಅದೇ ಸತ್ತೋಗಿ ತಿರ್ಗಾ ಪುನರ್ವನಾಗಿ ಬರುವಂತ ಒಂದು ಜನಗಳು ಕ್ರಿಸ್ತನ ಒಂದು ಎರಡನೇ ಬರಬೇಕಲ್ಲಿ ಆತನ ಭೂಲೋಕದಲ್ಲಿ 1000 ವರ್ಷ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಆ ಸತ್ತೋಗಿರುವಂತ ಪ್ರತಿಯೊಬ್ಬ ಮನುಷ್ಯರು ಏನಾಗ್ತಾ ಗೊತ್ತಾ
ಇದೇ ಭೂಮಿ ಮೇಲೆ ಬರ್ತಾರೆ. ಯಾರು ಹೇಳ್ಬಿಟ್ರೆ ಬರೀ ಕ್ರೈಸ್ತವರ ಬರೀ ಕ್ರೈಸ್ತವರಲ್ಲ, ಲೋಕದ ಪ್ರತಿಯೊಂದು ಜಾತಿ ಜನಗಳು ಅಲ್ಲ, ಹಿಂದೂಸ್ ಮುಸ್ಲಿಮ್ಸ್ ಬುದ್ಧಿಸ್ಟ್ ಏತಿಸ್ಟ್ ಅಲ್ಲ ಜ್ಯೂಸ್ ಸೇಮ್ ಅಲ್ಲ, ಎಲ್ಲರಿಗೆ ರಕ್ಷಣೆ ಏನಂತಂದ್ರೆ ಇನ್ನೂ ಜನಗಳ ಮೌಲ್ಯಗೊಳಿಸಿದಾಗೆ ಸೈತಾನ ನ್ಯಾಯ ಮಾಡುತ್ತೆ. ಅದನ್ನು ದಬ್ಬಿ ಅಂದ್ರೆ ಸಾವಸ್ಥಲ್ಲಿ ಜನಗಳಿಗೆ ಏನ್ ಕೊಡ್ಬೇಕು, ಜ್ಞಾನ ಕೊಡ್ಬೇಕು, ಸತ್ಯ ಕೊಡ್ಬೇಕು, ಯೇಸು ಸಾವಸ್ಥಲ್ಲಿ ತೀರ್ಪು ಮಾಡಬೇಕು, ಜನಗಳಿಗೆ ಏನ್ ಕೊಡ್ಬೇಕು, ಸತ್ಯ ಕೊಡ್ಬೇಕು. ಈ ತರ ವಚನ ಇದೆ ಬೈಬಲ್ಲಿ, ಇದೇ ವಚನ ತೆಗೆದಿದ್ದೀನಿ. ಯೆಶಾಯದಲ್ಲಿ 26 ಯೆಶಾಯದಲ್ಲಿ 26ನೇ ಅಧ್ಯಾಯ 9ನೇ ವಚನ ಯೆಶಾಯ 26:9 ರಾತ್ರಿಯಲ್ಲಿ ನೀನು ಮನಪೂರ್ವಕವಾಗಿ ಹಾರೈಸಿದೆನು, ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ, ಯೇಸುಕ್ರಿಸ್ತು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಭೂನಿವಾಸಿಗಳು ಧರ್ಮಜ್ಞಾನ ಪಡ್ಕೊಳ್ತಾರಂತೆ. ಅಂದ್ರೆ ಭೂನಿವಾಸಿಗಳೇ ಧರ್ಮಜ್ಞಾನ ಹೋಗ್ಬೇಕು, ಬೈಬಲ್ ಜ್ಞಾನ ಹೋಗ್ಬೇಕು ಅಂತಂದ್ರೆ ಯೇಸು ಸಮಯ ಸೇತಾನಾಗ್ತದೆ, ಕಟಾಕ್ಷ ಬಿಡ್ತಾನೆ. ಅದನ್ನೇ ಮಾಡೋದು ಯೇಸು ಹೆಣ್ಣೆ ಬರಿಕೆ ಬರ್ಬೇಕಾದ್ರೆ 1000 ವರ್ಷ ಸೇತಾನ ಕಟಾಕ್ಬಿಟ್ಟು ಎಲ್ಲಾ ಜನಗಳಿಗೆ ಏನ್ ಕೊಟ್ಟಾರ, ಸತ್ಯದ ಜ್ಞಾನ ಕೊಡ್ತಾರೆ. ಆ ಸತ್ಯದ ಜ್ಞಾನ ಕೊಟ್ಬಿಟ್ಟೆ ಅದ್ರ ಪ್ರಕಾರ ಏನ್ ಮಾಡಕೋಬೋದು, ತೀರ್ಪು ಮಾಡಕೋಬೋದು. ಅಲ್ಲ ನಾವು ನೆನ್ಸ್ಕೊಂಡು ಇರ್ತೀವಿ ಏನ್ ಮಾಡಕೋಬೋಣ, ಇಷ್ಟು ವರ್ಷ ಮಾಡಿದಂತ ಎಲ್ಲ ಪಾಪಗಳಿಗೆ ಎಚ್ಚರ ಕೊಟ್ಟಿಟ್ಬಿಟ್ಟು ಇದು ನೋಡ್ಬಿಟ್ಟು ಹೇಳೋದಂತ ಅವಶ್ಯಕತೆ ಇಲ್ಲ ಯೇಸು ಕ್ರಿಸ್ತ. ಅವ್ರಿಗೆ ಗೊತ್ತಿಲ್ವ, ಯೋಚನೆ ಮಾಡ್ರಿ. ಅದಕ್ಕೆ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತ ಯಾರ ಮೇಲೆ ಸತ್ತಿರೋದು, ನಮ್ಮ ಪಾಪಗಳು ಸೇವ್ ಮಾಡಿರೋದ ಅವ್ರು ಸತ್ತಿರೋದು, ಅದ್ರಲ್ಲಿ ಡೌಟ್ ಇದೆಯಾ? ಅಲ್ಲ ಆತನ ವಾಸುದೇವರಿಗೆ ನಾನು ಏನಾಗುತ್ತೆ ಗುಣವಾಗಿ ಅಂತ ಬೈಬಲ್ ಸ್ಪಷ್ಟ ಕೊಟ್ಟವ್ರೆ. ಅಲ್ಲಿರ್ಬೇಕಂದ್ರೆ ಅವ್ರು ಮಾಡಿರೋ ಕನ್ನಡಕ್ಕೆ ತಿಳಿಯ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಟ್ರೆ ಯಾವ ನ್ಯಾಯ ವ್ಯವಸ್ಥೆ ಮಾಡಿ ಕಟ್ಟಿದ್ರೆ ಸೋದ್ರೆ ಇದನ್ನ ಅರ್ಥ ರೀತಿ ಹೇಳ್ಬೇಕು ಅಂತಂದ್ರೆ ದುಬೈದೆಲ್ಲ ಹೆಂಗಿದೆ ಅಂತಂದ್ರೆ ಅದಕ್ಕೆ ಕಟ್ಟಿರ್ಸಲ್ಲ, ಯಾರು ಮಿಸ್ಟೇಕ್ ಮಾಡ್ಲಾರ್ದಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಡಿಪೆಂಡ್ ಮಾಡಿ ಅಲ್ಲೇ ಪ್ರಯಾಣಿ ಕೊಟ್ಬಿಡ್ತಾರೆ. ಇದಕ್ಕೆ ಇನ್ನೊಂದು ಹೋಗ್ಬಿಟ್ಟು ಕೋರ್ಟ್ ಕಚೇರಿ ಕಂಪ್ಲೇಂಟ್ ಕಂಡೆಲ್ಲ ಏನ್ ಮಾಡಕ್ ಹೋಗಲ್ಲ, ಸ್ಪಾಟ್ ಅಲ್ಲೇ ಜಜ್ಮೆಂಟ್. ಅದರ ನಾಗ ಇಮ್ಯಾಜಿನ್ ಮಾಡಿ ನಾನು ದುಬೈನಲ್ಲಿ ಇದ್ದೀನಿ ಅಂತ ಅಂದ್ರ ನನಗೇನ್ ಕೊಡ್ಬೇಕು, ನನಗೆ ಕಳ್ಳತನ ಮಾಡ್ಬಿಟ್ಟಿದೀನಿ. ಕಳ್ಳತನ ಮಾಡಿದ್ರೆ ಅಲ್ಲಿ 50 ಚಡಿಯ ಕೊಟ್ಟು, ಎಷ್ಟು 50 ಚಡಿಯ ಇಟ್ಟು, ಇದು ಬೇಕಾದ್ರೆ ನೀವು ಇಂಟರ್ನೆಟ್ ತೆಗ್ದು ನೋಡಿದ್ದೀನಿ ಹೆಂಗೆ ಕೊಟ್ಟರೆ ಚಡಿಯ ಇಟ್ಟು ಅಂತಂದ್ರೆ ಆ ಮನುಷ್ಯ ತಿಳಿಯೋದು ನೋಡೋದು ಹಂಗೆ ಕೊಟ್ಟರೆ ಭಯಂಕರ ಚಡಿಯ ಇಟ್ಕೊಳ್ಳೋದು. ಅದಂದ್ರೆ ಆ ಚಡಿಯ ಕೊಡ್ಬೇಕಾದ್ರೆ ಪಕ್ಕದಲ್ಲೇ ಆಂಬುಲೆನ್ಸ್ ನಿಂತ್ಕೊಂಡಿರ್ತಾರೆ, ನೋಡಿ ನೋಡೋದು ಗಾಡಿ ಇದೆ ನಾನು ಆಂಬುಲೆನ್ಸ್ ಅದರ ಅಲ್ಲಿನ ವರದಿಯನ್ನು ಮುಚ್ಚಿಬಿಟ್ಟಾಗ್ತದೆ ಆಂಬುಲೆನ್ಸ್ ತಗೊಂಡೋಗ್ಬಿಟ್ಟು ಟ್ರೀಟ್ಮೆಂಟ್ ಬಿಟ್ಟು ವಾಪಸ್ ಕರ್ಕೊಂಡು ಬಂದು ಬಾಕಿ ಏನ್ ಮಾಡ್ತಾರಂತೆ ಕೊಡ್ತಾರಂತ. ನಾನು ದುಬೈನಲ್ಲಿ ಇದೀನಿ, ಅದ ನಾನೇನ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ಬಿಟ್ಟಿದೀನಿ, ನನ್ಗೇನ್ ಕೊಡ್ಬೇಕು, ನನ್ಗೇನ್ ಕೊಡ್ಬೇಕು, 50 ಚಡಿ ಕೊಡ್ಬೇಕು ನಿಮ್ಗಳು. ಇಮ್ಯಾಜಿನ್ ಮಾಡಿ ನನ್ ಪರ್ಸನಾಲಿಟಿಗೆ 50 ಚಡಿ ಏನ್ ಬೇಕಾಗಿಲ್ಲ, ಅದರ ಉಫ್ ಒಂದೇ ಆಗ್ತೀನಿ. ಅದರ ನೀನು 50 ಚಡಿ ಕೊಡ್ರಿ, 2 ಮಿನಿಟ್ ಸೌಂಡ್ಗೆ ಏನಾಗ್ತೀನಿ ಬಿದ್ದೋಗ್ಬಿಡ್ತೀನಿ ಅವನ ಅಂತ ಸಂದರ್ಭದಲ್ಲಿ. ಅದರ ನನ್ ಕೈ ಏನಂತೆ ಅವನಿಗೆ ಶಕ್ತಿ ನಾನು ನಿಂಕೊಳ್ಳಿ, ಅದರ ಅವ ನಮ್ ಬರ್ತಾರೆ ಯಾರು ಬಂದ್ಬಿಟ್ಟು ಅವ್ರಿಗೆ ಆಗಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಅವ್ರನ್ನ, ಅವ್ರು ಬಂದಾಗೆ ಅವ್ರು ಕೊಡೋಂಥ ಚಡಿ ಅಂತ ನನಗೆ ಕೊಡಿ ಅಂತಂದ್ಬಿಟ್ಟು ನನಗೆ ಕೊಡ್ಬೇಕಂತ ಎಲ್ಲ ಚಡಿ ಅವ್ರು ತಗೊಂಡಿದ್ಮೇಲೆ ಬಾಪ ರಾಜು ನಿಮ್ಗೂ 50 ಚಡಿ ಕೊಡ್ತೀನಿ ಅಂತಂದ್ರೆ ನ್ಯಾಯ ನಾ ಈ ನ್ಯಾಯ ವ್ಯವಸ್ಥೆ ಮಾಡ್ರಿ. ಇದು ಅನ್ಯಾಯ ಅಂತ ಇದು ಅದನ್ನೇ ಯೋಚಿಸಿದ್ರು ಬೈಬಲ್ ಹೇಳ್ತಿರೋದು. ಅಂದ್ರ ಅವರು 2ನೇ ಬರುವಿಕೆಯಲ್ಲಿ ತೀರ್ಪು ಮಾಡಂತೆ, ನ್ಯಾಯವಾಗಿ ತೀರ್ಪು ಮಾಡಂತೆ, ಅನ್ಯಾಯವಾಗಿ ಮಾಡಬಾರದು ತೀರ್ಪು ಮಾಡಕ್ಕೋಗಲ್ಲ. ಅದರ ನ್ಯಾಯವಾದ ತೀರ್ಪು, ನ್ಯಾಯ ತೀರ್ಪು ಏನು ಇದ್ರ ಬಗ್ಗೆ ಫರ್ದರ್ ಫುಲ್ ಡೀಟೇಲ್ಸ್ ಇದೆ, ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ 2 ಗಂಟೆ ಮಾತಾಡ್ಬೋದು. ಅದರ ನಮ್ಮ ಹತ್ರ ನಮಗೆ ಅಷ್ಟು ಸಮಯ ಇಲ್ಲ. ನೀವು ಇದಾಗಿದೆ ಅಂತ ಬರುವಂತ ಅನೇಕ ಪಾಠಗಳಿಗೆ ಬನ್ನಿ, ಎಲ್ಲಂತ ಅನೇಕ ಆಗ್ತಾ ಇದೆ ನನಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಅದೇ ಮಾಡ್ಕೊಂಡು ವಚನ ಓದಿದ್ದೀನಿ, ಯೋಹಾನ ಓದಿದ್ದೀನಿ 3ನೇ ಅಧ್ಯಾಯ, ಯೋಹಾನ 3ನೇ ಅಧ್ಯಾಯದಲ್ಲಿ 17ನೇ ವಚನ ಓದಿಸ್ತದೆ. John 3:16 ಓದ್ರಿ, 3:17 ಓದಿ ನ್ಯಾಯ ತೀರ್ಪು ಬಗ್ಗೆ ಅಂತ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು, ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ. ವಚನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತೀರ್ಪು ಮಾಡೋದಕ್ಕೆ ದೇವರು ಚೆನ್ನಾಗಿ ಗೊತ್ತು, ಆಡಿಗೆ ತೀರ್ಪು ಮಾಡಿದ್ದೆ ಅವ್ರಿಗೆ ಕೊಟ್ಬಿಟ್ಟಿದೀನಿ ಎಲ್ಲ ಮಾಡಿಕೊಂಡಿದ್ರೆ ಅಲ್ವ, ಅವ್ರಿಗೆ ತೀರ್ಪು ಮಾಡೋದಕ್ಕೆ ರಕ್ಷಣೆ ಕೊಡೋದಕ್ಕೋಸ್ಕರ ಯಾರು ಕಳಿಸಿದ್ರು, ನಮ್ಗೆ ನ್ಯಾಯ ತೀರ್ಪನೇ ಏನು ಅಲ್ಲ. ಅಪೋಸ್ತಲ ಪೌಲ ಹೇಳ್ತಾರೆ ನೀತಿ ಅಂತ ಒಬ್ಬರು ಇಲ್ಲ, ಅವ್ರಲ್ಲಿ ನಮ್ಗೆ ಎಸ್ ನ್ಯಾಯ ತೀರ್ಪಾಡ್ಬೇಕಂದ್ರೆ ಅವ್ರ ಅದರ ಅರ್ಥ ಏನು ಅಂತ ಹೇಳ್ಬೇಕು ಬೈಬಲ್ಲಿ ಹುಡುಕಿ ನೋಡಿದ್ರು ಕರ್ತನಲ್ಲಿ ಅಡಿಗೆ ನೋಡ್ಬೇಕ್ರೆ. 1000 ವರ್ಷದಲ್ಲಿ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರಬೇಕಂದ್ರೆ ಸೇತಾನ ಕಟ್ಟಾಕ್ಬಿಟ್ಟು ಎಲ್ಲಾದ್ರೂ ಸತ್ಯ ಜ್ಞಾನ ಕೊಡ್ತಾರೆ, ಅವಾಗ ಸತ್ಯ ತಿಳಿಯೋದಕ್ಕೆ ಏನ್ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಇವಾಗ ನೀವು ಕೇಳ್ಬೋದು ಬ್ರದರ್, ಇವಾಗೆ ಮಿಷನ್ ಆಕ್ಟಿವಿಟೀಸ್ ಮಾಡಿ 33% ವೋಟ್ ಕನ್ವರ್ಟ್ ಆಗಿದೆ. ಇವಾಗ 1000 ವರ್ಷದಲ್ಲಿ ಕೇಳ್ತಾರೆ ಅಂತ ನಿಮ್ಗೆ ಗ್ಯಾರಂಟಿ, ನಾವ್ ಅದ್ ಏನ್ ಮಾಡ್ಬೇಕು, ಇವಾಗ ಏನಕ್ಕೆ ಕೇಳ್ತಾ ಇದ್ರು ಬೈಬಲ್ ಹುಡುಕ್ಬೇಕು, ಇವಾಗ ಏನಕ್ಕೆ ಕೇಳ್ತಾ ಇಲ್ಲ ಯಾರಿಗೆ ಗೊತ್ತಾ,
ಸೈತಾನ ಇದನ್ನು ಅಂತ ನೋಡಿದ್ರಿ. ಎರಡನೇ ಕೊರಿಂಥ 4 4 ಓದಿದ್ರಿ. ಸೆಕೆಂಡ್ ಕೊರಿಂಥ 4 4 ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶಕ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದರು. ನಂಬಿಕೆ ಇಲ್ಲದವರ ಮನಸ್ಸಲ್ಲೇ ಮಂಕು ಮಾಡ್ಬಿಟ್ಟಾರೆ. ಈ ಪ್ರಪಂಚ ದೇವರೇ ಮಾಡಿದ ಎಲ್ಲಾರು ಕಣ್ಣಿಂದ ಮಂಕು ಮಾಡ್ಬಿಟ್ಟಾರೆ. ಅಲ್ಲಿರ್ಬೇಕಾದ್ರೆ ಕೂಡಲು ನೀನು ಕಣ್ಣು ಹೋಗಪ್ಪ ಉಸಿರಾಟ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ಹೇಳ್ತಾರಲ್ಲ ಕೂಡ ಕೂಡನ ಬೈಟ್ ಮಾಡಿದ್ರೆ ಹೇಳ್ತಿದ್ದೆ ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳಿ ಅಲ್ಲಿರ್ಬೇಕಾದ್ರೆ ಎಲ್ಲ ಕೂಡ ಕೂಡದೆ ಲೋಕದ ಎಲ್ಲಾ ಜನರು ಏಸು ಅಂತ ಕಣ್ಣಾಗಿ ನೋಡ್ರೆ ಮಂಕು ಮಾಡ್ತಾನೆ ಅಂತ ಜನರು ಸತ್ಯ ಅಲ್ಲಿ ಕೇಳ್ತಾರ. ಖಂಡಿತವಾಗಿ ಕೇಳಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಈ ಪ್ರಪಂಚದ ದೇವರ ಕಟ್ಟಬೇಕು. ಆ ಕಣ್ಣಿಗೆ ಹಾಕಿದಂತ ಮುಸುಕೆ ಮಾಡ್ಬೇಕು, ತೆಗೆದ್ಬಿಡ್ಬೇಕು. ಆವಾಗೇ ಜನಗಳು ಸತ್ಯ ಕೇಳಕ್ ಸಾಧ್ಯ. ಸ್ವೀಕಾರ ಮಾಡ್ತಾರೆ. ಇದನ್ನೇ ಮಾಡ್ತಾನೆ ಯೇಸು ನೋಡಿದ್ದೀನಿ. ಯೇಷಯ ಓದಿದ್ದೀನಿ. ಯೇಷಯ 29ನೇ ಅಧ್ಯಾಯ 18ರಿಂದ ಓದ್ತೀನಿ. ಯೇಷಯ 28 29ನೇ ಅಧ್ಯಾಯ 18ರಿಂದ 29ನೇ ವಚನ ಅಂದ್ರ ಎಸ್ ಹೇಳ್ತಾರೆ ಏನ್ ಕಿವುಡ್ರು ಯಾರು ಕಿವುಡ್ರು ಕುಡ್ರು ಅಂತಂದ್ರ ಕಣ್ಣಿದ್ದು ಕುಡ್ರಾಗಿರೋರು, ಕಿವಿ ಇದ್ರು ಕಿವುಡ್ರಾಗಿರೋರು. ಎಸ್ ಹೇಳ್ತಾರೆ ಕಿವಿದವ್ರಿಗೆ ಮಾಡಲಿ ಕೇಳಿ ಆಗಿರ್ಬೇಕಾದ್ರೆ ಎಷ್ಟೋ ಜನ ಕಿವಿ ಇದೆ. ಅದರ ಯೋಚನೆ ಮಾಡಿದ್ರಿ, ನಾವು 10,000 ಪ್ಯಾಂಪ್ಲೆಟ್ಸ್ ಹೆಚ್ಚಿಗೆ ಶುರು ಮಾಡಿದ್ರಿ. ಈ ಬದ್ರದ ಹೆಚ್ಚಿನ ಯೋಚನೆ ಮಾಡಿದ್ರಿ, ಎಷ್ಟು ಜನ ಕಣ್ಣಿಲ್ವಾ ಯೋಚನೆ ಮಾಡಿದ್ರೆ, ಎಷ್ಟು ಜನ ಕಿವಿ ಇಲ್ವಾ ಅದರ. ಯಾಕೆ ಕಿವಿ ಇದ್ರೂ ಏನಾಗಲ್ಲ ಕೇಳಲ್ಲ, ಕಣ್ಣಿದ್ರು ಏನಾಗಲ್ಲ ನಾವು ನೋಡಲ್ಲ. ಆ ಥರ ಇರೋಂತ ಎಷ್ಟೋ ಜನ ಇದಾರೆ. ಸಾವರಸ್ಥಲೆ ಸೇತಾನ ಕಟ್ಟಾಕ್ತಿದ್ರೆ ಎಲ್ಲ ಕಿವಿಗಳು ಕರೀತಾರೆ, ಎಲ್ಲರ ಕಣ್ಣುಗಳು ಕರೀತಾರೆ. ಅವಾಗ ಏನಾಗ್ತದೆ? ಎಲ್ಲ ಸತ್ಯ ಕಲಿತಂತೆ. ಮುಂದೆ ಬರೀ ನನಗೆ ದೀನರು ಯೆಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು, ಬಡವರು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಲ್ಲಿ ಉಲ್ಲಾಸಿಸುವರು. ಏಕೆಂದರೆ ಭಯಂಕರರು ವಿಶೇಷವಾಗುವರು. ಯಾಕೆ ಅಂತಂದ್ರೆ ಭಯಂಕರರು ವಿಶೇಷ. ಭಯಂಕರ ಸೇತಾನ ಕಟ್ಟಾಕ್ತದೆ. ಸೇತಾನ ಕಟ್ಟಾಕದಿಂದ ಎಲ್ಲರ ಸತ್ಯ ಕಲಿಬಿಟ್ಟಂತೆ. 24 ವರ್ಸ್ ಅವರ ಮುಖವು ಇನ್ನು ಬಾಡದು. ಯಾಕೋಬ್ ವಂಶದವರು ತಮ್ಮ ಮಧ್ಯದಲ್ಲಿ ನಾನು ನಡೆಸುವ ಕೆಲಸವನ್ನು ನೋಡಿ ನನ್ನ ನಾಮವೇ ಆರಾಧನೆಗೆ ಅರ್ಹವೆಂದು ಪ್ರತಿಷ್ಠಿಸುವರು.